Hi friends, hello, namaste, welcome to my channel Interesting Information. Ivattina video dalli ondu bio enzyme na hege madodu adrinda namma gidagelige yenu upyoga annodanna nanu torustta idini. Neevu illi nodta idirala nanu ee bio enzyme na madodakke orange peels na tagondidini. Ee orange peels na navu sanna sanna pieces agi madkolona. ನಾವು ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡ್ರೆ ಇದು ಬೇಗ ಡಿಕಂಪೋಸ್ ಆಗುತ್ತೆ ಅಂಡ್ ನಮಗೆ ಬಯೋ ಬೇಗನೆ ರೆಡಿ ಆಗುತ್ತೆ. ಸೊ ನಾನೀಗ ಈ ಆರೆಂಜ್ ಪೀಲ್ಸ್ ಎಲ್ಲದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋತಾ ಇದ್ದೀನಿ. ಹಾಗೇನೆ ನಾವು ಈ ಬಯೋ ಎನ್ಝೈಮ್ನ ಬೇರೆ ಬೇರೆ ರೀತಿಯಾದ ಹಣ್ಣಿನ ಸಿಪ್ಪೆಗಳಿಂದ ಕೂಡ ಮಾಡ್ಕೋಬೋದು. ಬರೀ ಹಣ್ಣಿನ ಸಿಪ್ಪೆನೇ ಅಲ್ಲದೆ ಇಲ್ಲಿ ನಾನು ಆರೆಂಜ್ ತೊಗೊಂಡಿದ್ದೀನಿ ಅಲ್ವಾ, ಆರೆಂಜ್ ಸಿಪ್ಪೆನೇ ಅಲ್ಲದೆ ಆರೆಂಜ್ ಫುಲ್ ಆರೆಂಜ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನಾವು ಆರೆಂಜ್ ತಿಂದಾದಮೇಲೆ ಈ ಸಿಪ್ಪೆ ಎಸಿತೀವಿ ಅಲ್ವಾ, ಅದನ್ನು ರೀಯೂಸ್ ಮಾಡೋಣ ಅನ್ನೋ ಉದ್ದೇಶದಿಂದ ಆರೆಂಜ್ ಸಿಪ್ಪೆಯಿಂದ ಈ ಬಯೋ ಎನ್ಝೈಮ್ನ ತಯಾರಿಸ್ತಾ ಇದ್ದೀನಿ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಆರೆಂಜಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಆರೆಂಜ್ ಪೀಲ್ಸ್ ಏನಿದೆ ಈ ಪೀಲ್ಸಿಂದ ನಮಗೆ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಹಾಗೆ ಫಾಸ್ಫರಸ್ ಹೀಗೆ ಗಿಡಗಳಿಗೆ ಬೇಕಾದ ಎಲ್ಲ ರೀತಿಯಾದ ಪೋಷಕಾಂಶಗಳು ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಕೂಡ ಈ ಆರೆಂಜ್ ಪೀಲ್ಸಲ್ಲಿ ಇರುತ್ತೆ. ಈಗ ನಾನು ಈ ಆರೆಂಜ್ ಪೀಲ್ಸ್ನೆಲ್ಲ ಒಂದು ಕಂಟೈನರಲ್ಲಿ ಹಾಕ್ತಾ ಇದ್ದೀನಿ. ನಾವು ಕಂಟೈನರಲ್ಲಿ ಹಾಕುವಾಗ ನಾವು ಹಾಕುವ ಕೈಗಳಾಗಿರ್ಬೋದು, ಇಲ್ಲಾಂದರೆ ನಾವು ಹಾಕುವ ಕಂಟೈನರ್ ಆಗಿರ್ಬೋದು, ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಸೊ ತುಂಬ ಒಣಗಿರುವಂಥ ಕಂಟೈನರ್ನೇ ನಾವಿಲ್ಲಿ ಯೂಸ್ ಮಾಡಬೇಕು. ಈ ಬಯೋ ಎನ್ಝೈಮ್ನ ರೆಡಿ ಮಾಡೋದಕ್ಕೆ ನಾವು ಪ್ಲಾಸ್ಟಿಕ್ ಕಂಟೈನರ್ ಆದರೂ ತಗೋಬೋದು, ಇಲ್ಲ ಅಂದರೆ ಗಾಜಿನ ಕಂಟೈನರ್ ಆದರೂ ತಗೋಬೋದು. ಬಟ್ ಇದರಲ್ಲಿ ಸ್ವಲ್ಪ ಗ್ಯಾಸಸ್ ರಿಲೀಸ್ ಆಗೋದ್ರಿಂದ ಈ ರೀತಿ ನಾವು ಪ್ಲಾಸ್ಟಿಕ್ ಕಂಟೈನರ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ಈಗ ನಾನು ಆರೆಂಜ್ ಪೀಲ್ಸ್ನ ಹಾಕಿದ್ದೀನಿ ಅಲ್ವಾ, ಆರೆಂಜ್ ಪೀಲ್ಸ್ ಎಲ್ಲ ಮುಳುಗುವಷ್ಟರಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ನಾನು ಹಾಕಿರುವಂಥ ನೀರನ್ನು ನೋಡಿದ್ರೆ ಅದು ನಾನು ತಗೊಂಡಿರುವಂಥ ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ಇದೆ, ಅಂದರೆ 3/4 ನಾನು ನೀರು ಮತ್ತು ಈ ಆರೆಂಜ್ ಪೀಲ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ನಾವು ಒಂದು 1/4 ಪ್ಲೇಸ್ನ ಖಾಲಿ ಇಟ್ಕೊಬೇಕು. ಹಾಗೆಯೇ ನಾವಿಲ್ಲಿ ನೀರು ಹಾಕ್ಕೊಂಡಿದ್ದೀವಿ ಅಲ್ವಾ, ಈಗ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಬೇಕು. ನಾನಿಲ್ಲಿ ಎಲ್ಲ ಯಾವುದು ಮೆಜರ್ಮೆಂಟ್ ಇಲ್ಲದೆ ಅಪ್ರಾಕ್ಸಿಮೇಟಾಗಿ ಮಾಡ್ತಾಯಿದ್ದೀನಿ. ನೋಡಿ, ಬೆಲ್ಲ ಕೂಡ ಈಗ ಹಾಕೋತಾ ಇದ್ದೀನಿ. ನೀವು ಮೆಜರ್ಮೆಂಟ್ ಬೇಕು ಅನ್ನೋದಾದರೆ ನೀವು ಆರೆಂಜ್ ಪೀಲ್ಸ್ನ ಎಷ್ಟು ತಗೋತೀರಾ ಅಷ್ಟೇ ಬೆಲ್ಲನ ಹಾಕೋಬೋದು. ಅಂದರೆ 200 ಗ್ರಾಮ್ಸ್ ಆರೆಂಜ್ ಪೀಲ್ಸ್ನ ತೊಗೊಂಡ್ರೆ 200 ಗ್ರಾಮ್ಸ್ ಅಷ್ಟು ಬೆಲ್ಲನ ಹಾಕೋಬೇಕಾಗತ್ತೆ. ಹೀಗೆ ಬೆಲ್ಲ ಮತ್ತು ಆರೆಂಜ್ ಪೀಲ್ಸ್ ಎಲ್ಲದನ್ನು ಹಾಕಿ ಒಂದು ಸರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ಜಾಗರಿ ಪೌಡರೇ ಸಿಗುತ್ತೆ, ಅದನ್ನೂ ಕೂಡ ಹಾಕ್ಕೋಬೋದು, ಇಲ್ಲ ಆರ್ಗ್ಯಾನಿಕ್ ಜಾಗರಿ ಅಂತಲೇ ಸಿಗುತ್ತೆ, ಯಾವುದಾದ್ರೂ ಸರಿ ಬೆಲ್ಲನ ಹಾಕ್ಕೋಬೋದು. ನಾವು ಬೆಲ್ಲದ ಪುಡಿ ಹಾಕೋದ್ರಿಂದ ಈ ಬಯೋ ಎನ್ಝೈಮ್ ಅನ್ನೋದು ಬೇಗ ಕೂಡ ರೆಡಿ ಆಗುತ್ತೆ. ಈಗ ನಾವು ಈ ಲಿಡ್ನ ಕ್ಲೋಸ್ ಮಾಡಿ ಇಡೋಣ. ಈ ಲಿಡ್ ಕ್ಲೋಸ್ ಮಾಡುವಾಗ ನೀವು ತಗೊಳ್ಳಬೇಕಾಗಿರೋ ಒಂದು ಜಾಗ್ರತೆ ಏನಂತಂದರೆ, ನೀವು ಲಿಡ್ನ ಕ್ಲೋಸ್ ಮಾಡಿ ಇಡೋದಾದರೆ ನೀವು ದಿನಕ್ಕೆ ಒಂದು ಸಾರಿ ಈ ಲಿಡ್ ಓಪನ್ ಮಾಡಿ ಅದರಲ್ಲಿ ಗ್ಯಾಸಸ್ನ ರಿಲೀಸ್ ಮಾಡಬೇಕಾಗತ್ತೆ. ನಾವು ಯಾವುದೇ ಕಂಟೈನರ್ ತಗೊಂಡ್ರೂ ಸಹ ಇಲ್ಲಿ ಗ್ಯಾಸಸ್ ರಿಲೀಸ್ ಆಗುತ್ತೆ. ನಾವು ಆರೆಂಜ್ ಪೀಲ್ ಮತ್ತು ಜಾಗ್ರಿ ಹಾಕಿರ್ತೀವಿ ಅಲ್ವಾ, ಸೊ ಇದರಲ್ಲಿ ಗ್ಯಾಸಸ್ ಫಾರ್ಮ್ ಆಗೋದ್ರಿಂದ ದಿನಕ್ಕೆ ಒಂದು ಸರಿ ಆದರೂ ಇದನ್ನು ತೆಗೆದು ಒಂದು ಸತಿ ಗ್ಯಾಸೆಲ್ಲ ರಿಲೀಸ್ ಮಾಡಿ ಇದನ್ನು ಸ್ವಲ್ಪ ಕಲಸಿ ಇಡಬೇಕು. ಅಂದರೆ ಈ ರೀತಿ ನಾವು ಅಟ್ಲೀಸ್ಟ್ ಅಂದರೂ 1 ತಿಂಗಳ ಕಾಲ ಹೀಗೆ ಕಲಿಸ್ತಾ ಇದ್ದರೆ ನಮಗೆ ಬಯೋ ಎನ್ಝೈಮ್ ಬೇಗ ರೆಡಿಯಾಗತ್ತೆ. ನೋಡಿ, ನಾನು ನಿಮಗೆ ಇಲ್ಲಿ ಯಾಕೆ ಇಷ್ಟು ಸಾರಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾನು ತಗೊಂಡಿರುವ ಕಂಟೈನರಲ್ಲಿ ನಾನು ಈ ಆರೆಂಜ್ ಪೀಲ್ಸ್ ಮತ್ತು ಜಾಗರಿ ಹಾಗೆ ನೀರು ಎಲ್ಲದನ್ನು ಹಾಕ್ಕೊಂಡಿರೋದು ಕಂಟೈನರ್ನ 3/4 ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಲ್ಲ. ಸೊ 3/4 ಮಾತ್ರ ಹಾಕ್ಕೊಂಡ್ರೆ ಇನ್ನು ಮಿಕ್ಕ ಭಾಗ ಏನಿದೆ ಅದರಲ್ಲಿ ಗ್ಯಾಸಸ್ ಫಿಲ್ ಆಗುತ್ತೆ. ಸೊ ಗ್ಯಾಸಸ್ ಫಿಲ್ ಆದಾಗ ನಾವು ಆವಾಗವಾಗ ಗ್ಯಾಸಸ್ನ ರಿಲೀಸ್ ಮಾಡಬೇಕಾಗತ್ತೆ. ಇದು ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಹಾಗೆ ಯಾವ ಯಾವ ಹಣ್ಣುಗಳಿಂದ ಈ ಬಯೋ ಎನ್ಸೈಮ್ನ ತಯಾರಿಸ್ಬೋದು ಅಂದರೆ ನಾವು ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಆರೆಂಜ್ ತೊಗೊಂಡಿದ್ದೀನಿ, ನೀವು ಮೂಸಂಬಿಯಲ್ಲೂ ಕೂಡ ಈ ರೀತಿ ಬಯೋ ಎನ್ಸೈಮ್ಸ್ನ ಮಾಡ್ಕೋಬೋದು. ನಾವು ಈ ರೀತಿ ಬಯೋ ಎನ್ಸೈಮ್ಸ್ನ ಬನಾನಾ ಪೀಲ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಮಾಡುವಾಗ ನಾವು ತರಕಾರಿ ಗಿಡಗಳಿಗೆ ಹಾಕ್ಬೋದು, ಹಾಗೆಯೇ ಹಣ್ಣಿನ ಗಿಡಗಳಿಗೂ ಕೂಡ ಹಾಕ್ಬೋದು. ಬಟ್ ಬಾಳೆಹಣ್ಣಿನ ಸಿಪ್ಪೆಗಳಿಂದ ಮಾಡುವಾಗ ನಾವು ಸೊಪ್ಪಿನ ಗಿಡಗಳಿಗೆ ಹಾಕದೇ ಇರೋದು ತುಂಬ ಒಳ್ಳೆಯದು. ಬಟ್ ಈಗ ನಾನು ಮಾಡ್ತಾ ಇರೋದು ಆರೆಂಜ್ ಪೀಲ್ಸಿಂದ ಅಲ್ವಾ, ಆರೆಂಜ್ ಪೀಲ್ಸಿಂದ ಮಾಡ್ತಿರೋದ್ರಿಂದ ನಾವು ಎಲ್ಲ ಗಿಡಗಳಿಗೂ ಇದನ್ನು ಉಪಯೋಗಿಸ್ಕೋಬೋದು. ಈಗ ಈ ಬಯೋ ಎನ್ಸೈಮ್ ಏನಿದೆ ಇದು ರೆಡಿಯಾಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ಬಯೋ ಎನ್ಸೈಮ್ ರೆಡಿಯಾಗೋದಕ್ಕೆ ಕನಿಷ್ಠ ಅಂದರೂ 3 ತಿಂಗಳು ಹಿಡಿಯುತ್ತೆ. ನಾವು ಏನೂ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಈಗ ಹಾಕಿಟ್ಟಿದ್ದೀವಿ ಅಲ್ಲ ಆರೆಂಜ್ ಪೀಲ್ ಮತ್ತು ಜಾಗರಿ ಮತ್ತು ನೀರು, ಈ ಕಂಟೈನರ್ನ ಕ್ಲೋಸ್ ಮಾಡಿ ಒಂದು ಶೇಡ್ ಇರೋ ಪ್ಲೇಸಲ್ಲಿ ಅಂದರೆ ನೆರಳಿರುವ ಪ್ಲೇಸಲ್ಲಿ ಇಟ್ಟರೆ ಸಾಕಾಗತ್ತೆ. ಹಾಗೆಯೇ 1 ತಿಂಗಳವರೆಗೂ ಅಂದರೆ ಇವತ್ತಿನಿಂದ ನೆಕ್ಸ್ಟ್ 1 ತಿಂಗಳವರೆಗೂ ಇದನ್ನು ಓಪನ್ ಮಾಡಿ ಕಲಿಸಬೇಕು. ಹಾಗೆಯೇ ಇದರಲ್ಲಿ ಫಾರ್ಮ್ ಆಗುವಂಥ ಗ್ಯಾಸಸ್ನ ರಿಲೀಸ್ ಮಾಡ್ತಾ ಇರಬೇಕು. ಹೀಗೆ 1 ತಿಂಗಳ ಕಾಲ ಮಾಡಬೇಕಾಗತ್ತೆ. 1 ತಿಂಗಳ ಕಾಲ ಮಾಡಿ ಆದಮೇಲೆ ನಾವು ಮತ್ತೆ ಮಾಡದೇ ಇದ್ದರೂ ಪರವಾಗಿಲ್ಲ, ಇದನ್ನು ಹಾಗೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಇಟ್ಟರೆ ಬಯೋ ಎನ್ಸೈಮ್ ರೆಡಿ ಆಗುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅನ್ನೋದಾದರೆ ನಾವು ಈ ಬಯೋ ಎನ್ಸೈಮ್ನ 1 ತಿಂಗಳ ನಂತರ ಕೂಡ ಯೂಸ್ ಮಾಡ್ಬೋದು. ಬಟ್ ನಮಗೆ ಗಿಡಗಳಿಗೆ ಇನ್ನೂ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಕೊಡಬೇಕು ಅನ್ನೋದಾದರೆ ಕನಿಷ್ಠ 3 ತಿಂಗಳ ಕಾಲ ಹಾಗೆ ಇಟ್ಟರೆ ತುಂಬ ಒಳ್ಳೆಯ ರಿಸಲ್ಟ್ ನಾವು ಈ ಬಯೋ ಎನ್ಸೈಮಿಂದ ಪಡಿಬೋದು. ಸೊ ನಾನು ನಿಮಗೆ ಹೇಳ್ತಾ ಇರೋ ಹಾಗೆ ಇದನ್ನು ದಿನ ಒಂದು ಸರಿ ಕಲಿಸ್ಬೇಕು. ಹಾಗೆಯೇ ಇದರಲ್ಲಿ ಫಾರ್ಮ್ ಆಗಿರುವ ಗ್ಯಾಸಸ್ನ ರಿಲೀಸ್ ಮಾಡಬೇಕು. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದ್ಕೋಬೇಡಿ, ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ ಪ್ಲಾಸ್ಟಿಕ್ ಕಂಟೈನರ್ನೇ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ಗ್ಯಾಸಸ್ ರಿಲೀಸ್ ಆಗೋದ್ರಿಂದ ನಾವು ಏನಾದರೂ ಈ ಗ್ಯಾಸಸ್ನ ರಿಲೀಸ್ ಮಾಡೋದನ್ನು ಮರ್ತ್ವಿ ಅಂದರೆ ಈ ಗಾಜಿನ ಸೀಸ ಏನಾದರೂ ಯೂಸ್ ಮಾಡಿದ್ರೆ ಗಾಜಿನ ಸೀಸ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದರಲ್ಲಿ ಅಷ್ಟು ಪವರ್ಫುಲ್ ಆಗಿರುವಂಥ ಗ್ಯಾಸಸ್ ಅನ್ನೋದು ರಿಲೀಸ್ ಆಗುತ್ತೆ. ಸೊ ಹೀಗೆ ಡೈಲಿ ಮುಚ್ಚಳ ತೆಗೆದು ಒಂದು ಸರಿ ಕಲಸಿ, ಹಾಗೆಯೇ ಒಂದು ಸರಿ ಈ ಗ್ಯಾಸಸ್ನೆಲ್ಲ ರಿಲೀಸ್ ಮಾಡಿ. ಹೀಗೆ ಮಾಡೋದ್ರಿಂದ ಬಯೋ ಎನ್ಸೈಮ್ ಚೆನ್ನಾಗಿ ರೆಡಿ ಆಗುತ್ತೆ. ಹಾಗೆಯೇ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡೋದು ಉತ್ತಮ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ಇದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು, ನೀವು ಗಾಜಿನ ಕಂಟೈನರ್ ಕೂಡ ತಗೋಬೋದು. ನೋಡ್ತಾ ಇದ್ದೀರಾ ಅಲ್ಲ. ಸೊ ಈಗ ಇದನ್ನು ನಾನು ಶೇಡೆಡ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಬಯೋ ಎನ್ಸೈಮ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಈ ಬಯೋ ಎನ್ಸೈಮ್ ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಉಪಯೋಗ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಷ್ಟು ತನಕ ಥ್ಯಾಂಕ್ ಯು, ಬಾಯ್ ಬಾಯ್.